ಯಾ ಯಡಿಯೂರಪ್ಪನವರು ನಿವೃತ್ತಿ ಘೋಷಣೆ ಮಾಡಬಾರ್ದು. ಇನ್ನು ಅವ್ರಿಗೆ ರಾಜಕೀಯದಲ್ಲಿ ಶಕ್ತಿ ಇದೆ. ಶಕ್ತಿ ಇದ್ರೂ ಕೂಡ ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು. ಅವರ ನಾಯಕತ್ವದಲ್ಲೇ 106 ಸೀಟ್ ಬಂದಿತ್ತು. ಬೇರೆಯವರು ಯಾರನ್ನಾರು ನಾಯಕತ್ವದಲ್ಲೂ 106 ಸೀಟ್ 104 ಸೀಟು ಬರಲಿಲ್ಲ. ಸೊ ಅವರ ಹೆಸರು ತೋರಿಸ್ಕೊಂಡೆ ಆಪರೇಷನ್ ಲೋಟಸ್ ಮಾಡಿದ್ರು. ಕೊನೆಗೆ ಅಧಿಕಾರ ಕೊಡಬೇಕಾದ್ರೆ ಕಣ್ಣೀರು ಹಾಕ್ಬಿಟ್ಟು ಎತ್ಕೊಂಡೋಗಿ ರಾಜ್ಭವನ್ಗೆ ಅಧಿಕಾರ ಕೊಟ್ಟರು. ಅದಾದಮೇಲೆ ಅವರು ಅವ್ರ ಸುತ್ತಮುತ್ತಲಿರೋರಿಗೆಲ್ಲ ಯಾವ ರೀತಿ ಕಿರುಕುಳ ಆಯಿತು, ರೇಡ್ಗಳಾಗಿತ್ತು, ಇನ್ಕಮ್ ಟ್ಯಾಕ್ಸು ಇವೆಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಅವರು ಇಷ್ಟೇ ನೊಂದರೂ ಕೂಡ ಅವ್ರ ಪಕ್ಷದ ಅಭಿಮಾನದ ಬಗ್ಗೆ ಅವ್ರು ಮಾತಾಡ್ಕೊಂಡೆ ಬಂದಿದ್ದಾರೆ. ಇವತ್ತು ಮಾತಾಡಿದ್ದಾರೆ, ಮುಂದಕ್ಕೂ ಮಾತಾಡ್ತಾರೆ. ಬಟ್ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದವ್ರು ಇದ್ದಾರಲ್ಲ, ಭಾಳ ನೋವು. ಅದು ಏನು ಹೊಡಿಬೇಕಾದ್ದೇನಿಲ್ಲ, ಏಟು ಹೊಡೆದ್ರೆ ಮಾತ್ರ ಗಾಯ ಆಗ್ತದೆ ಅಂತ ಏನು ತಿಳ್ಕೊಬೇಡಿ. ಆ ನೋವು, ಆ ಕಿರುಕುಳ ಏನೇನು ಆಗ್ತಾಯಿದೆ ಅದನ್ನು ಅವ್ರು ಅನುಭವಿಸ್ತಾ ಇದ್ದಾರೆ. ಅದು ಅವ್ರಿಗೆ ಗೊತ್ತಿದೆ. ಅವರು ತೋರಿಸ್ಕೊಳ್ದೇ ಇರ್ಬೋದು ಅಷ್ಟೇ, ಬೇಕಾದಷ್ಟು ಅವರ ದುಃಖವನ್ನು ಹಂಚ್ಕೊಂಡಿದ್ದಾರೆ. ಬಟ್ ಬಿ ಜೆ ಪಿಯವರು ಅವ್ರನ್ನ ಎಷ್ಟು ಬಳಕೆ ಮಾಡ್ಕೋಬೇಕು ಅಷ್ಟು ಬಳಕೆ ಮಾಡಿಕೊಂಡು ಕರ್ಕೊಂಡು ಆಮೇಲೆ ಯಾವ ರೀತಿ ಬಿಸಾಕಬೇಕೋ ಅವ್ರನ್ನ ಬಿಸಾಕಿದ್ದಾರೆ. ಇವತ್ತು ಅವ್ರ ಮಗನ ಉತ್ತರಾಧಿಕಾರಿ ಅಂತೇಳಿ ಹೇಳಿದ್ದಾರೆ. ನಮಗೇನು ಅಭ್ಯಂತರ ಏನಿಲ್ಲ. ನಾವೇನು ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾವೇನು ಮಾತಾಡೋಕೆ ಹೋಗೋದಿಲ್ಲ. ಅವ್ರ ಪಾರ್ಟಿದು, ಅವ್ರ ಪಕ್ಷದ ಸಿದ್ಧಾಂತ, ಅವ್ರದ್ದು ನಿವೃತ್ತಿ ಘೋಷಣೆ, ಅದು ಅವ್ರ ವೈಯಕ್ತಿಕವಾದ ವಿಚಾರ. ಬಟ್ ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಸಿನಿಮಾ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಯ ಲೇಖನಗಳ ನಿಮ್ಮ ಲಂಕೇಶ್ ಪತ್ರಿಕೆ ಮಾರುಕಟ್ಟೆಯಲ್ಲಿ ಲಭ್ಯ.